दक्षिण भारत की पावन भूमि कर्नाटका, जहां स्थित श्रवण बेलगोला में विराजमान हैं भगवान बाहुबली। यहीं जन्म लिया जैन धर्म के युग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारजन जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारजन जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तिन होलसेल्स साड़ीज एंड क्लोथ मर्चेंट्स चदचन डिस्ट्रिक्ट विजयपुर एवं समस्त बाहुबली एंड मुत्तिन परिवार। सीते हेळ्तार नम्म स्वामी ऐदु परमेष्ठिगळु नाक शरण इदार नौ देवतेगळिदार अवर अनंत अनंत सिद्ध परमेष्ठिगळिदार ನಿಮ್ಮ ಸ್ವಾಮಿಗೆ ಹೋಗಿ ಹೇಳಪ್ಪ ಏನು ಹೇಳು. ಸೀತೆ ಮಧ್ಯದಲ್ಲಿ ಬಂದಿದ್ರು, ಮಧ್ಯದಲ್ಲಿ ಬಿಟ್ಟರೆ ಒಳ್ಳೆಯದು. ಇದು ಯಾವ ವಸ್ತುನ ಸಂಯೋಗ ಆಗ್ತದ ಅದರ ಯೋಗ ಆಗೋದು ನಿಶ್ಚಿತ. ಇವತ್ತಾಗ್ಬೋದು, ನಾಳೆ ಆಗಬಹುದು, ಆದರೆ ಎಂದೂ ನಿಮ್ಮ ಹತ್ರ ಸಂಯೋಗ ಯಾವ ವಸ್ತುದಾಗಿದೆಯಾ ಅದರ ಯೋಗ ಆಗೋದು ನಿಶ್ಚಿತ. ಆದರೆ ನಾಳೆ ಇವತ್ತು ಒಬ್ಬ ಅಗಸನ ಮಾತು ಕೇಳಿ ಬಿಟ್ಟ್ರಿ, ಅದೇನು ಸ್ವಾಭಾವಿಕ ಸಂಯೋಗ ಆಗಿತ್ತೋ ಯೋಗ ಆಗಿದೆ. ನಾಳೆ ಯಾರ ಮಾತನ್ನಾದರೂ ಕೇಳಿ ಧರ್ಮ ಬಿಡಬಾರದು ಅಂತ ಹೇಳು ಅಂತ ಅಂದ್ರಂತ. ಏನಂದ್ರಂತ, ಇದಕ್ಕೆ ಅಂತಾರೆ ವೀರ ಮಹಿಳೆ ಅವರಿಗೆ ತಮ್ಮ ಚಿಂತೆ ಇಲ್ಲ. ನಾಳೆ ಯಾರು ಹೇಳೋರು ಭಾಳ ಇರ್ತಾರ್ರಿ, ನಾಳೆ ಯಾರ್ದಾರು ಮಾತು ಕೇಳ್ಕೊಂಡು ಧರ್ಮ ಬಿಟ್ಟು ಹೋಗ್ಬಿಟ್ರ ಏನ, ಇವೇನು ದೊಡ್ಡ ಕಠಿಣ ಕೆಲಸ ಅಲ್ಲ. ಆ ಕಡೆ ಈ ಕಡೆ ಯಾರ್ದಾರು ಮಾತು ಕೇಳಿದ್ರ ಶುಭಂ ಚಕ್ರವರ್ತಿಗೆ ಅಂದ್ರು ನಮ್ಮಕ್ಕಾರ ಅವನು ವೈರಿ ಅಂದ, ನಮ್ಮಕ್ಕಾರ ಮಂತ್ರದ ಮೇಲೆ ಕಾಲಿಡು ನಿನ್ನ ಬದುಕಿಸ್ತೀರಿ ಅಂದ, ಬಿಡು ಇಟ್ಟೆ ಬಿಟ್ಟ ನೀರ ಬರ್ಕೊಂಡು ಏಳನೇ ನರಕಕ್ಕೆ ಹೋದ. ಅದಕ್ಕಿಂತ ಸನ್ನಿವೇಶಗಳು ಬರಬಾರದು. ಏನಾಗಬಾರ್ದ, ಎಷ್ಟೋ ಜನರಿಗೆ ಆಗ್ತದೆ ನೀನು ಇಂಥದ್ದು ಮಾಡು ಅಂದರೆ ಅದಕ್ಕೆ ಹೇಳ್ತಾರೆ ಸತ್ಯ ಧರ್ಮ ಅಂದ್ರೆ ಉತ್ತಮ ಸತ್ಯ ಧರ್ಮ. ಆ ಇದಕ್ಕೆ ಆ ವೀರ ಮಹಿಳೆ ನೋಡ್ರಿ, ತುಂಬಿದ ಒಂದು ಗರ್ಭವತಿಯರಾದಂಥ ಒಬ್ಬರು, ಅದು ಶ್ರೀರಾಮಚಂದ್ರನ ಪಟ್ಟ ರಾಣಿಯಾಗಿ. ಆದರೆ ಅಂಥ ಪರಿಸ್ಥಿತಿಲಿ ಏನು ಹೇಳ್ತಾರಂದ್ರೆ ಇದೇ ಒಂದು ನಮ್ಮನ್ನು ಕಾಪಾಡೋದೈತೆ. ಯಾವ ಕಷ್ಟ ಬಂದರೂ ಯಾರ ಮಾತಿಗೂ ಮರಳಾಗಿ ಧರ್ಮ ಬಿಡಬಾರದು. ನೀವಾಗಿದ್ರಿ ಏನಂತಿದ್ರಿ, ಇವನೇನು ಪತಿನೋ ರಾಕ್ಷಸನೋ, ತೀರ್ಥಯಾತ್ರೆಗಂತ ಹೇಳಿ ಅರಣ್ಯದಾಗ ಎಲ್ಲಿ ಘೋರಾರಣ್ಯದಾಗ ಏನಿಲ್ಲ, ನಮ್ಮನ್ನು ಕಾಪಾಡೋದು ಧರ್ಮ ಇದೆ. ಏನಿದೆ ಆ ಸತ್ಯ ಇದೆ, ಆ ಧರ್ಮ ಇದೆ. ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತದೆ. ಅದಕ್ಕಾಗಿ ಆ ಉತ್ತಮ ಸತ್ಯ ಧರ್ಮದ ರಕ್ಷಣೆಗಾಗಿ ಪ್ರಾಣ ಬಿಡೋದಾದರೂ ಬಿಡೋಣ. ಇದೇನು ದೊಡ್ಡದಲ್ಲ, ಇಂಥದ್ದು ಎಷ್ಟೋ ಸರಿ ಪ್ರಾಣ ಸಿಕ್ಕೇ ಹೋಗುತ್ತೆ. ಆದರೆ ನಮ್ಮ ಶ್ರದ್ಧಾ ಸಮರ್ಪಣೆ, ಆ ಒಂದು ಆಸ್ಥೆಯ ನಂಬಿಕೆ ಏನಿದೆಯಲ್ಲ, ಅದಕ್ಕೆ ಎಲ್ಲೂ ಕೊಂದು ಕೊರತೆ ಆಗದಿದ್ದಂಗೆ ನೋಡಿಕೊಳ್ಳೋದು ಇದು ನಮ್ಮ ಸತ್ಯ ಧರ್ಮ ಇದೆ. ಅದನ್ನು ಹುಡುಕಬೇಕು. ಏನಾಗದೆ ಅದರಲ್ಲಿ ನಾವು ಸಾಯದಾರ ಸಾಯನ, ಏನು ಕಷ್ಟವನ್ನು ಬೇಕಾದರೂ ಆದರೆ ನನಗೆ ಸತ್ಯ ಹುಡುಕಬೇಕು. ಏನು ಮಾಡ್ಬೇಕು, ಏನಾಗ್ತದೆ ನೋಡೇ ಬಿಡೋಣ. ಏನು ಆಗದಿದ್ರೆ ಆಗಲಿ, ಜೀವನದಾಗ ಏನಾಗ್ತದೆ, ಆದರೆ ಆ ಸತ್ಯ ಧರ್ಮ ಸ್ವೀಕಾರ ಮಾಡಿದ ಮೇಲೆ ಅಂಥದ್ದು ನೋಡ್ರಿ. ಅಂಥ ಅರಣ್ಯದಲ್ಲಿದ್ದು ಸೀತೆಯೇ ಅವರು ಹೇಳಿದರು. ಆಮೇಲೆ ಈ ಕಡೆ ಆದರೆ ಕೃತ ಅಂತ ವಕ್ರನಿಗೆ
ಸಾರಥಿಗೆ ಸೇನಾಪತಿಗೆ ತುಂಬಿ ಬಂತು ಉಕ್ಕಿ. ಆದರೂ ಇನ್ನೇನು ಮಾಡ್ಬೇಕು, ಬಿಟ್ಟು ವಾಪಸ್ಸು ತಮ್ಮ ರಥವನ್ನು ತಗೊಂಡು ಬರೋದಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲರಿ. ಏನಲ್ಲ ಸುಲಭದ ಕೆಲಸ ಅಲ್ಲ, ಆದರೆ ಸ್ವಾಮಿಯ ಆದೇಶ ಅಂತಕ್ಕಂಥದ್ದು ಇರ್ತದಲ್ಲ, ಅದಕ್ಕೆ ಎಲ್ಲರೂ ಏನು ಮಾಡೋಕ್ಕೆ ಸಾಧ್ಯ. ಆಗಲ್ಲಿ ಬಂದ ಆದರೆ ಸೀತೆಯೇ ಅಲ್ಲಿನ ಅರಣ್ಯದಾಗಿದ್ದು ಎರಡಲ್ಲ ಒಬ್ಬರಲ್ಲ ಎರಡೆರಡು ಪುತ್ರರಿಗೆ ಅವಳಿ ಜವಳಿ ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಅವರು ಏನು ಸಾಮಾನ್ಯರಲ್ಲ. ಅದಕ್ಕೆ ಹೇಳೋದು ಸತ್ಯದಲ್ಲಿ ಕಷ್ಟಗಳು ಬರ್ತವೆ. ನೀವು ಕಷ್ಟ ಇಲ್ರಿ ಮಹಾರಾಜರೇ, ನಾವು ಕಷ್ಟ ಬಂದರೆ ಕತ್ತೆನೂ ಕಾಲು ಹಿಡಿತೀವ. ಏನು ಮಾಡ್ತದ ಪಾಪ ಅದು ಕಾಲು ಹಿಡಿದ್ರೆ? ಆ ನೀವು ಅಂತೀರಿ ನೀವು ಕಷ್ಟ ಬಂದೈತೆ ಅಂತ ಅದ್ರಗ ಕಾಲು ಹಿಡಿದ್ರೆ ಅದಂತದ್ದು ನನಗೇನೇನು ಕಷ್ಟ ಕೊಡೋಕೆ ಬಂದವನು ಇವೆಲ್ಲ ಶನಿ ಬಂದ ಅಂತೇಳಿ ಒಂದು ಕಾಲಾಗ ಓದಿಯಲ್ಲ ಅಂತ ಜಾಡಿಸಿ ಎರಡು ಕಾಲಾಗ ಓದೀತೈತೆ. ಮತ್ತಿನ್ನೇನು ಮಾಡ್ಬೇಕದ? ಅಲ್ಲ ನೀವು ಕಷ್ಟ ಬಂತು ಅಂದರೆ ಕಷ್ಟ ಯಾರಿಗೆ ಬಂದಿಲ್ಲ? ಆ ಕಷ್ಟ ಬಂದದಕ್ಕೆ ಇವತ್ತು ನೋಡ್ರಿ ಕೋಟಿ ಕೋಟಿ ನಾರಿಯರು ಎಷ್ಟೋ ಕೋಟಿ ಸಾವಿರಾರು ಕೋಟಿ ಅಲ್ಲ ನೂರಾರು ಕೋಟಿ ಲಕ್ಷಾಂತರ ಕೋಟಿ ನಾರಿಯರಾಗಿ ಹೋಗಿದ್ದಾರೆ. ಆದರೆ ನಿಮ್ಮ ಮುತ್ತಜ್ಜ ಮುತ್ತಜ್ಜಿ ಹೆಸರು ಗೊತ್ತಿತ್ತನ್ ನಿಮ್ಗೆ? ನಿಮ್ಮ ಮುತ್ತಜ್ಜ ಮುತ್ತಜ್ಜನ ಅವ್ರದ್ದಂತೂ ಗೊತ್ತಿರ್ಬೋದು. ಅವ್ರ ಮುತ್ತಜ್ಜ ಮುತ್ತಜ್ಜಂದು ಗೊತ್ತೈತಾ? ಯಾವಾಗ ಆಗೋದ್ರು ಸೀತೆ ಯಾವಾಗಾಗಿದ್ರೆ? ಇವತ್ತು ದೇಶ ವಿದೇಶ ಎಲ್ಲ ತಿಳಿತದ. ಯಾಕೆ ಅಂತಂದ್ರೆ ಅವರು ಎಷ್ಟೇ ಕಷ್ಟ ಬಂದರೂ ಧರ್ಮ ಮಾರ್ಗವನ್ನು ಬಿಟ್ಟು ಆಚೆ ಕಾಲಿಟ್ಟಿಲ್ಲ. ಅಗ್ನಿ ಪರೀಕ್ಷೆ ಮಾಡೋದ ರೆಡಿಯಪ್ಪ ನನಗೇನಾಗ ಏನಂದ್ರೆ ಗೊತ್ತಾ, ನಾನು ಒಂದು ವೇಳೆ ಸ್ವಪ್ನದಲ್ಲಾದರೂ ಪರಪುರುಷನ ಬಯಸಿದ್ದಿದ್ರೆ ಈ ಬೆಂಕಿ ಸುಡ್ತದ, ಇಲ್ಲದಿದ್ರೆ ಇದರಲ್ಲಿ ಯಾವ ಸಾಮರ್ಥ್ಯ ಅಂದರೂ ಯಾವಾಗಿ ಏ ಅಗ್ನಿದೇವತ ನೀನು ಬಾರವ್ವ, ಅಗ್ನಿದೇವ ನೀನು ಬಾರು, ಏ ಪದ್ಮಾವತಿ ನೀ ಬಾ, ಸಂಪತ್ತು ಶುಕ್ರವಾರ ನೀನು ಬಾರು, ನಿನ್ನ ಉಪಾಸನ ಮಾಡ್ತೀನಿ, ಏ ಬರಮಪ್ಪ ನೀನು ಬಾಬಾ, ಏ ತವನಪ್ಪ ನೀ ಬಾ, ನನ್ನ ರಕ್ಷಣೆ ಮಾಡು ಅಂತ ಕೈ ಮುಗಿದ್ರನ ಏನು ಬುದ್ಧಿವಂತರು ನೀವು? ಅದೇ ಸೀತೆ ಆ ಅಗ್ನಿಯ ಕುಂಡದ ಮುಂದೆ ನೂರು ನೂರು ಎಷ್ಟು ಆಕಾಶಕ್ಕೆ ಜ್ವಾಲೆ ತಾಗ್ತಿತ್ತಂತ ಯಾರನ್ನ ಕರೆದ್ರೆ, ಏ ಚಕ್ರೇಶ್ವರಿ ನೀನು ಬಾರೋವ, ಹಾ ಕುಶ್ಮಾಂಡಿಲಿ ನೀನು ಬಾ, ಹಾ 24 ಯಕ್ಷ ಯಕ್ಷಣಿಯರಂತ ಒಂದು 5 ಜನ ಬಿಟ್ಟರೆ ಬಾಕಿ ಹೊಡೆದು ಗೊತ್ತೇ ಇಲ್ಲ. ಅವು ಯಾವ ಏನೋ ಗೊತ್ತಿಲ್ಲ, ಎಲ್ಲಿ ಶಾಸ್ತ್ರದ ನೋಡ್ಬೇಕು. ಇವ್ರು ಇಷ್ಟೇ ಜನ ಇವ್ರನ್ನ ರಕ್ಷಣೆ ಮಾಡಾರ, ಯಾರನ್ನ ಕರೆದ್ರೆ? ಇವನು ಕರೆದ್ರೆ ನಾ ಏ ಬಾರೋ ನೀನಾರು ವಿಘ್ನ ದೂರ ಮಾಡವ, ಶ್ರೀ ಗಣೇಶ ನೀ ಬಾ ಅಂತ ಕರೆದ್ರನ್ನ ಯಾರನ್ನ ಕರೆದ್ರು? ಏ ಗೌರಿ ನೀ ಬಾ, ಲಕ್ಷ್ಮೀ ನೀ ಬಾ, ಯಾರನ್ನ ಕರೆದ್ರು ಅವರು? ನಿಮ್ಮಂತ ನಾರಿನ್ರಿ ಅಂತ ಪರಿಸ್ಥಿತಿಯಲ್ಲಿ ಹೇಳಿದ್ರು. ಏನು ಹೇಳಿದ್ರು ಗೊತ್ತಾ? ಅಲ್ಲಿ ಆ ಅಗ್ನಿ ಕುಂಡ ಎಷ್ಟು ಉದ್ದ ಎಷ್ಟು ಅಗಲ ಇತ್ತಂತೆ, ಆಕಾಶಕ್ಕೆ ಜ್ವಾಲೆ ತಾಗ್ತಿತ್ತಂತ ಕೈ ಮುಗಿದು ಯಾರಿಗೆ? ಆ ಸ್ವರ್ಗದ ಇಂದ್ರ ದೇವತೆಗಳ ಆಸನನು ಅಲಿಗಾಡ್ತದೆ. ಆ ದೇವತೆಗಳ ಮುಂದೆ ಹೋಗಿ ನೀವು ಮೂಗು ತಿಕ್ಕಿ ತಿಕ್ಕಿ ನಿಮ್ಮ ಮೂಗು ಸೌದೋದ್ರ ಒಂದು ಭಿಕ್ಷೆ ಪಾತ್ರನು ನಿಮ್ಮ ಮೂರು ಕಾಲದಲ್ಲಿ ಸಿಗಲ್ಲ ನೆನಪಿಡ್ರಿ. ಅದಕ್ಕಾಗಿ ಆ ಪಂಚ ಪರಮೇಶ್ವರಿ ಭಕ್ತಿ ಮಾಡ್ರಿ. ಆ ಶ್ರದ್ಧೆಯಿಂದ ಇವತ್ತು ಕೋಟಿ ಕೋಟಿ ವರ್ಷಗಳು ಕಳೆದರೂ ಕೂಡ ಇವತ್ತು ಎಲ್ಲರಿಗೂ ಗೊತ್ತು ಆ ಸೀತೆಯ ಆ ಸತ್ಯ ಧರ್ಮದಲ್ಲಿ ಎಷ್ಟು ಕಷ್ಟ ಬಂದ್ರಿ. ಯಾರು ಹೇಳಿದ್ರು ಅವ್ರಿಗೆ ವನವಾಸಕ್ಕೆ ಹೋಗಕ? ಶ್ರೀರಾಮಚಂದ್ರ ಎಲ್ಲಿರ್ತಾರ ಅದೇ ನನಗೆ ಅರಮನೆ ಅಂತಂದ್ರು. ಇಲ್ಲದೇ ಇದ್ರೆ ನನಗಿದು ಮಶಾನ ಭೂಮಿ, ನಾ ಏನು ಮಾಡಲಿ ಇಲ್ಲಿದ್ದು? ಆದ್ರೆ ಅಂತ ದೃಢ ನಂಬಿಕೆ ನಮ್ಮಲ್ಲಿ ಬರಬೇಕು. ಏನಾಗ್ಬೇಕು ಗೊತ್ತಾ? ಸತ್ಯ ಸ್ವೀಕಾರ ಮಾಡ್ರಿ. ಅತ್ತೆ ಹಳ್ಳಿ ಸೊಸಿ ಹಳ್ಳಿ ಮಾವೇಳಿ ಅಜ್ಜಿ ಹಳ್ಳಿ ಮುತ್ತಜ್ಜಿ ಹೇಳ್ರಿ, ಯಾರಾದರೂ ನಮ್ಮನ್ನು ತಪ್ಪು ದಾರಿಗೆ ಒಯ್ತಾರ ಅಂತ ಅಂದರೆ ಅವರು ಶುದ್ಧ ನಿಮ್ಮ ವೈರಿಗಳಂತ ತಿಳಿರಿ. ನಿಮ್ಮನ್ನು ದುರ್ಗತಿ ತೊಗೊಂಡ್ರೆ ನಮಗೆ ಯಾರಿಂದನೂ ಏನಿಲ್ಲ. ಎಂದೇಳಿ ತಪ್ಪು ದಾರಿಗೆ ಯಾರಾದರೂ ತೊಗೊಂಡು ಹೋಗ್ತಾರ ಅಂತ ಅಂದ್ರೆ ನಾವು ಅದಕ್ಕೆ ಸ್ವೀಕಾರ ಮಾಡಂಗಿಲ್ಲ. ಸತ್ಯ ಮೇ ಬಿ ಜಯತಿ, ನಮಗೆ ಸತ್ಯ ಏನಿದೆ ಅದೇ ಒಂದು ನಮಗೆ ಧರ್ಮ.
ಆ ಸತ್ಯ ಧರ್ಮನ ಇವತ್ತು ಉತ್ತಮ ಸತ್ಯ ಧರ್ಮ ನಮಗೆ ಯಾರು ಹೇಳಿದ್ರೇನು? ನಮಗೆ ಒಟ್ಟು ಏನಾದರೆ ಏನು, ನಮಗೆ ಸತ್ಯ ಬೇಕು, ಸತ್ಯ ಧರ್ಮ. ಯಾರು ಬೇಕಾದ್ರೂ ನಮ್ಮನ್ನು ಒಂದೇಳೆ ತಪ್ಪು ದಾರಿಗೆ ತೊಗೊಂಡು ಹೋಗ್ತಾರೆ ಅಂತಂದ್ರೆ ನಾವು ಸ್ವೀಕಾರ ಇಲ್ಲ. ಶ್ರೀರಾಮಚಂದ್ರನ ಕಡೆಗಂದ್ರು ಸೀತೆ ಮಹಾರಾಣಿಯವರೇ ಬನ್ನಿ ಮನೆಗೆ ಹೋಗೋಣ ಅಂತ ಅಂದರು. ಏನಂದ್ರೆ ಗೊತ್ತಾಯಿತು ಇಡೀ ಜಗತ್ತಿಗೆಲ್ಲ ತಮ್ಮ ಈ ಶೀಲದ ಮಹಿಮೆ ನಡೀರಿ. ನನಗೆ ಮೊದಲೇ ಗೊತ್ತಿತ್ತು, ಆದ್ರೆ ಲೋಕಪ್ಪವಾದ ದೂರ ಮಾಡೋಕೆ. ಸೀತೆ ಅಂದರು ನಾನೀಗ ನಮ್ಮ ಮನೆಗೆ ಹೋಗ್ತೀನಿ ಬಿಡ್ರಿ, ನಾನು ಎಲ್ಲ ಮನೆ ನೋಡಿದೆ, ಆ ಮನೆ ಈ ಮನೆ ಹುಟ್ಟು ಮನೆ ಕೊಟ್ಟು ಮನೆ ಎಲ್ಲ ಸುಟ್ಟು ಮನೆ ನೋಡಿದೆ, ನನ್ನ ಮನೆಗೆ ನಾನು ಹೋಗ್ತೀನಿ ಅಂತ ಪೃಥ್ವಿ ಮತ್ತು ಆರೈಕೆ ಕಡೆ ಹೋಗಿ ದೀಕ್ಷಾ ತಗೊಂಡ್ರು, ಆರೈಕೆ ಆದರು, ಸಾಧನ ಮಾಡಿದ್ರು. ನಮಗನ್ನು ಅದನ್ನೇ ಮಾಡಬೇಕು. ಯಾರಿಂದ ಏನು ನಮಗೆ ಭಯ ಅನ್ರಿ? ಯಾವ ಭಯನೂ ಇಟ್ಕೊಳ್ಬಾರ್ದು. ಸಪ್ತ ಭಯ ಇಪ್ಪ ಮುಕ್ಕೋ ಮುಕ್ಕೋ ಅಂತ ಅಂದರು. ಏಳು ಭಯಗಳಿಂದ ಮುಕ್ತರಾಗಿ ಸಮ್ಯಕ್ ದೃಷ್ಟಿ. ಆದರೆ ಯಾವ ಭಯ ಯಾಕೆ ಹೆದರಿಕ್ರಿ? ಯಾರು ಬೇಕಾದರೂ ಇರಲಿ, ಇದಕ್ಕಾಗಿ ನಂಬ್ರಿ. ನಾಳೆ ನಿಯಮ ಏನ? ಏನು ನಿಯಮ? ನಾಳೆ ಭಾನುವಾರ ಐತಿ. ಏನೈತೆ? ಹಾಂ, ನಾಳೆ ಒಂದು ವಿಶೇಷ ಪಾರ್ಶ್ವನಾಥ ಭಗವಂತರ ಪೂಜೆ ಮಾಡಿರಿ. ಏನು ಮಾಡಿರಿ? ಆಟರ್ ಮಾಡ್ತೀನಿ ಬಿಡ್ರಿ, ಅದೇನು ದೊಡ್ಡದಿಲ್ಲ. ಹಾಂ, ಗೊತ್ತಾತ? ಹಾಂ, ಸುಮ್ಮನೆ ಒಂದು ಅರ್ಗೆ ಕೊಟ್ಟು ಬಿಡ್ಬೇಡ್ರಿ, ಪೂರಾ ಪಾರ್ಶ್ವನಾಥ ಭಗವಂತರ ಪೂಜೆ ಮಾಡಿರಿ. ಸತ್ಯಕ್ಕಾಗಿ ಎಷ್ಟು ಕಷ್ಟ ಸಹಿಸ್ಕೊಂಡ್ರು, ಎಷ್ಟು ಹತ್ತತ್ತು ಭಗವತಕ್ಕ ನೀವೊಂದು ಚೂರು ಏನಾದರೂ ಆದರೆ ಮೈದಾನ ಬಿಟ್ಟು ಓಡಿಬಿಡೋರು. ಹತ್ತತ್ತು ಭಗವತಕ್ಕ ಅವರು ಜೀವನದಲ್ಲಿ ಬಂದ ಸಂಕಟಗಳನ್ನು ಎದುರಿಸಿ ಆ ಸಿದ್ಧತ್ವ ಶುದ್ಧತ್ವ ಪಡ್ಕೊಂಡು ನಮ್ಮ ತಮ್ಮೆಲ್ಲರಿಗೂ ಮೋಕ್ಷದ ಪ್ರಾಪ್ತಿ ಆಗಲಿ ಅಂತ ಭಗವಂತರಲ್ಲಿ ಗುರುಗಳಲ್ಲಿ ಕೇಳ್ತಾ, ಪರಂಪೂ ಸಂಶ್ರಮಣಿ ಆಚಾರ್ಯ ಭಗವನ್ ವಿದ್ಯಾಸಾಗರ್ ಜಿ ಮಹಾರಾಜ ಕಿ ಜಯ. ಷೋಡಶ ಕಾರಣ ಭಾವನಾದಲ್ಲಿ ಈ ದಿನ ನೀವೆಲ್ಲ ಪೂಜೆ ಮಾಡಿರ್ಬೋದು, ಜಪ ಮಾಡಿರ್ಬೋದು. ಯಾವುದು ಯಾವ್ದು ಮಾಡಿದ್ರಿ? ಅರ್ಹದ್ ಭಕ್ತಿ ಭಾವನ ಅಂದರೆ ಅರ್ಹಂತ ಭಗವಂತರ ನಾಲ್ಕು ಘಾತೀಯ ಕರ್ಮಗಳನ್ನು ಜಯಿಸಿ ಜಿನನಾದಂಥ ಜಿನೇಶ್ವರರು, ಅರಹಂತರು, ಅರಿಹಂತರು, ಅರುಹಂತರು ಇವೆಲ್ಲ ಬರ್ತವೆ. ಇದರದೆಲ್ಲ ಅರಿಯಂದ್ರೂ ಶತ್ರು, ಅರು ಅಂದ್ರೂ ಶತ್ರು, ಅರಿಯ ಅರ ಅಂದ್ರೂ ಶತ್ರು. ಈ ಶತ್ರು ಅಂತಕ್ಕಂಥದ್ದನ್ನು ಹಂತ ಮಾಡಿದವರು. ಹಂತ ಅಂದ್ರೇನು? ನಾಶ ಮಾಡಿದವರು. ಯಾವ ಶತ್ರು? ನಮ್ಮೊಳಗಿರೋಂಥ ಕ್ರೋಧ, ಮಾನ, ಮಾಯಾ, ಲೋಭ, ಯಾವು ಅವನ್ನೆಲ್ಲ ಗೆದ್ದು ಇಂದ್ರಿಯಗಳನ್ನು ಕಷಾಯಗಳನ್ನೆಲ್ಲ ಜಯಿಸಿ ಜಿನರಾದಂಥ ಭಗವಂತರಿಗೆ ಅವರಿಗೆ ಜಿನ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಜೈತೀತಿ ಜಿನಃ. ಇಂದ್ರಿಯ ಮತ್ತು ಕಷಾಯಗಳನ್ನು ಗೆದ್ದು ಯಾರು ಜಿನರಾಗಿದ್ದಾರ ಆ ಜಿನರ ಅವರಿಗೆ ಅರ್ಹದ್ ಭಕ್ತಿ ಅಂತ ಹೇಳ್ತಾರೆ. ಅವರನ್ನೇ ಭಕ್ತಿ ಮಾಡೋದು. ಅವರು ನಮ್ಮ ಆರಾಧ್ಯ ಭಗವಂತರು, ಕುಲದೇವರು, ಮನೆ ದೇವರು ಎಲ್ಲ ಅವರೇ, ಮತ್ತಿನ್ಯಾರೂ ಇಲ್ಲ. ಯಾವ ಮನೆ ದೇವರು? ನಮ್ಮ ಮನೆ ದೇವರು ಬೇರೆ ಐತೆ ಮಹಾರಾಜರ, ಇವ್ಯಾವೂ ಇಲ್ಲ. ಇವನ್ನು ಅವರು ಭಕ್ತಿ ಮಾಡೋದಕ್ಕೆ ಅರ್ಹದ್ ಭಕ್ತಿ ಅಂತಂದರೆ. ಏಕಾಪಿ ಜಿನೇರ್ ಭಕ್ತಿ, ಒಂದೇ ಒಂದು ಜಿನೇಂದ್ರ ಭಗವಂತನ ಭಕ್ತಿ ನಿಮ್ಮೆಲ್ಲ ದುರದಿನಗಳನ್ನು ನಾಶ ಮಾಡ್ತಾ ಬಂತು. ನೋಡ್ರಿ ಏನು ಮಾಡ್ತದೆ, ನಮ್ಮ ಜೀವನದ ಎಲ್ಲ ದುರದಿನಗಳನ್ನು ನಾಶ ಮಾಡಿಬಿಡ್ತದೆ. ಏಕಾಪಿ ಜಿನೇರ್ ಭಕ್ತಿ, ಬಹಳಷ್ಟು ಅಂತಲ್ಲ, ಅದಕ್ಕೆ ಭಕ್ತಿ ಮಾಡೋದವ್ರದ ನಮ್ಮ ಶಕ್ತಿ ಅನುಸಾರ ಏನು ಮಾಡೋದ, ಭಕ್ತಿ ಮಾಡೋದು. ಅರ್ಹದ್ ಭಕ್ತಿ,
ಬಹಳ ಮಹತ್ವಪೂರ್ಣ ಐತೆ. ಈ ಭಕ್ತಿಯನ್ನು ಮಾಡಿ ಮುಕ್ತಿಯನ್ನು ಪಡ್ಕೊಳ್ತಾರೆ. ಭಕ್ತಿ ಮಾಡಿನೇ ಭಕ್ತಿಯಿಂದಲೇ ಮುಕ್ತಿಯನ್ನು ಧಾರಣೆ ಮಾಡ್ತಾನಂತೆ. ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ಈಗ ಒಂದಿಷ್ಟು ಜನ ಪಾಪಿಗಳು ಹುಟ್ಕೊಂಡಾರೆ ಜಗತ್ತಾಗೆ, ಹಮ್ ಭಕ್ತ ನೀ ಭಗವಾನ್ ಬನೆಂಗೆ, ಹಮಾರೇ ಆಚಾರ್ಯ ಭಗವಾನ್ ಏಕ್ ಬಾರ್ ಕೈತೆ ಬನ್ಕೆ ತು ದಿಕ್ಕಾವ್ ತು ಕೆಸ ಬಂತ ಹೈ, ಕೈನೇ ಮಾತ್ರ ಸೆ ಬಂತ ಕ್ಯಾ. ಭಕ್ತಿ ಮಾಡಿ ಭಗವಂತನ್ನ ನಾವು ಮುಕ್ತಿ ಪಡ್ಕೊಳ್ಬೇಕು. ಏನು ಪಡ್ಕೊಳ್ಬೇಕ? ಮುಕ್ತಿ ಅಂತಕ್ಕಂಥದ್ದು ಮೋಕ್ಷ. ಆ ಮೋಕ್ಷದ ಪ್ರಾಪ್ತಿಗಾಗಿ ಭಗವಂತನ ಭಕ್ತಿ ಮಾಡಬೇಕು. ಪಂಚಪರಮೇಶ್ವರಿ ಇವತ್ತು ಅರದ್ ಭಕ್ತಿ ಐತೆ, ನಾಳೆ ಆಚಾರ್ಯ ಭಕ್ತಿ ಆತತೆ, ಬಹುಶ್ರುತ ಭಕ್ತಿ ಆತದೆ, ಪ್ರವಚನ ಭಕ್ತಿ, ಎಲ್ಲ ಇವು ಭಕ್ತಿಗಳೆಲ್ಲವು. ಈ ಭಕ್ತಿಗಳನ್ನು ಮಾಡೋದ್ರಿಂದ ಭಗವಂತನ ಭಕ್ತ ಒಂದು ದಿನ ಭಗವಂತ ಆಗಿ ಆಗ್ತಾನೆ. ಏನಾಗ್ತಾನೆ? ಇದು ಆಗದೆ ಇರೋಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಮಾಡಿ ಮಾಡಿ ಮುಕ್ತಿ ಸಿಗೋದು ನಿಶ್ಚಿತ ಐತೆ. ಅದಕ್ಕಾಗಿ ಭಕ್ತಿ ಮಾಡಿರೆ ಆಲಸ್ಯ ಎಲ್ಲ ಬಿಟ್ಟು ಏನು ಮಾಡೋದ? ಈಗ 10 ದಿನ ಅಷ್ಟೇ, 14 ದಿನಲ್ಲೂ ಹಿಂಗೆ ಬೆಳಗ್ಗೆ ಬರಲ್ಲ. ಏ ಬೆಳಗ್ಗೆ ಅದು ಬರೋದು ಎಷ್ಟು ಗಂಟೆಗೆ? ನಾ 6ಕ್ಕೆ ಹೋಗ್ತಾ ಇರ್ತೀನಿ, ಆಗ ಬರ್ತಾರೆ ಕೆಲವರು. ನಮ್ಮ ಕೆಲವರು ಆರಾಮ ಮಾಡ್ಕೊ ಬಂದಿರ್ತೀನಿ, ಆಗ ಪೂಜೆ ಮಾಡೋಕ್ಕೆ ಕುಂತಿರ್ತಾರೆ. ಯಾವಾಗ ಮಾಡಬೇಕು ಅದನ್ನು ಅವಶ್ಯಕಂ ಪರಿಹಾರಣಿ ಅಂತ ಐತಿಲ್ಲ, ಅದನ್ನು ಯಾವಾಗ ಏನು ಮಾಡ್ಬೇಕಲ್ಲ ಆಗಷ್ಟೇ ಮಾಡೋದು. ಏನು ಮಾಡೋದು? ಬೇರೆ ಟೈಮ್ನಲ್ಲಿ ಇಲ್ಲ. ಅವಶ್ಯಕಂ ಪರಿಹಾರಣಿ ಅಂದರೆ ಯಾವ್ಯಾವ ಟೈಮಿಗೆ ಏನು ಮಾಡಬೇಕು ಅದು ಮಾಡಬೇಕು. ಅದಕ್ಕಾಗಿ ದಿನ ಮಾಡಿರಿ. ಏನೊಂದು ನಿಮಗಂತೂ ಶ್ರಾವಿಕರಿಗಂತೂ 15-20 ನಿಮಿಷದಾಗ ಎಲ್ಲ ಪೂಜೆ ಮಾಡ್ಕೊಂಡು ಹೋಗಿಬಿಡ್ಬೋದು ನೀವು. ಎಷ್ಟ? ಹಾಂ, ಬಾಕಿ ಸ್ವಾಧ್ಯಾಯ ಮಾಡೋದು, ಜಪ ಮಾಡೋದು, ಅವೆಲ್ಲ ಬಾಕಿ ಏನು ಮಾಡೋದಿದೆ, ಸ್ತುತಿ ಸ್ತೋತ್ರ ಹೇಳೋದು, ಬಾಕಿ ನಿಮಗೆ ಯಾವಾಗ ಟೈಮ್ ಸಿಗ್ತದೆ ಆ ಟೈಮ್ ತಕ್ಕೊಂಡು ಹಾಗೆ ಹೇಳ್ಕೊಳ್ಳೋದು. ಬೆಳಗ್ಗೆ ಇಷ್ಟು ಮಾಡಿಕೊಂಡು ಭಗವಂತನ ಅಷ್ಟ ದ್ರವ್ಯಗಳಿಂದ ಪೂಜೆ ಮಾಡಿಕೊಂಡು ನೀವು ಹೋಗೋದು. ಶ್ರಾವಕರಿಗೆ ಒಂದು 25-30 ನಿಮಿಷದಾಗನ ಅವ್ರ ಅಭಿಷೇಕನೂ ಮಾಡಿಕೊಂಡು ಅಂದರೆ ಪೂಜೆನೂ ಮಾಡಿಕೊಂಡು ಅವ್ರವ್ರ ಕಾರ್ಯಕ್ಕೆ ಅವ್ರು ಹೋಗ್ಬೋದು. 1/2 ಗಂಟೆಯಲ್ಲಿ ಎಲ್ಲ ಆಗ್ತದೆ. ಏನಿದೇನು ದೊಡ್ಡ ಇದಲ್ಲ. ಆದರೆ ಇದ್ರಾಗಿ ನಮ್ಮದು ಆಲಸ್ಯ ಆಗಬಾರ್ದು. ಅರಂತ ಭಗವಂತರು ಯಾರು? ಅರದ್ ಭಕ್ತಿ ಅಂದ್ರೇನ? इस कार्यक्रम के पुण्यार्शक थे बाहुबली एंड मुत्ती होलसेल्स सारीज एंड क्लोथ मर्चेंट्स चदचन डिस्ट्रिक्ट विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवण बेलगोला में विराजमान हैं भगवान बाहुबली। यहीं जन्म लिया जैन धर्म के युग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगल वाणी। आप भी रसपान कीजिए समृत वाणी का प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारजन जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारजन जिला विजयपुर कर्नाटका में जन जन तक पहुँचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना।